ಅನೈತಿಕ ಆಸೆಗಳಿಂದ ಆಚೆ ಬರಬೇಕು ಅಂತಂದರೆ ವ್ಯಕ್ತಿ ಪ್ಲ್ಯಾನಿಂಗ್ ಮಾಡೋದು ನಿಲ್ಲಿಸ್ಬೇಕಂತೆ. ಇಯರ್ ಪ್ಲ್ಯಾನು, 10 ಇಯರ್ ಪ್ಲ್ಯಾನು, ಈ ಪ್ಲ್ಯಾನಿಂಗ್ ಮಾಡೋದ್ರಿಂದನೇ ಅನೈತಿಕ ಆಸೆಗಳು ಉತ್ಪತ್ತಿಯಾಗುತ್ತೆ ಅಂತೇಳಿ ಪ್ರಭುಪಾದ ಹೇಳ್ತಾರೆ. ಭಾಗವತದ ವಿಚಾರ ಇದು. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ವಿಶೇಷವಾಗಿ ಹೇಳ್ತಾರಂಥ ವಿಚಾರ, ಈ ಪ್ಲ್ಯಾನಿಂಗ್ ಮಾಡೋದನ್ನ ನಿಲ್ಲಿಸು. ಎಲ್ಲ ಪ್ಲ್ಯಾನಿಂಗ್ ಅಂತಲ್ಲ, ಈ ಅನಗತ್ಯವಾದ ಪ್ಲ್ಯಾನಿಂಗ್ಗಳು ಮಾಡ್ತೀವಲ್ವ, ಅದು ನಿಲ್ಲಿಸಿದಾಗ ಅನೈತಿಕ ಚಟುವಟಿಕೆಗಳು ತಾನಾಗೆ ನಿಂತುಕೊಳ್ಳುತ್ತೆ. ಹೇಗಪ್ಪ ಅಂದರೆ, ನ್ಯಾಯವಾದ ರೀತಿಯಲ್ಲಿ ಜೀವನ ಮಾಡಿದ್ರೆ ಅಷ್ಟು ಹಣ ಕ್ರೋಢೀಕರಣ ಆಗೋದಿಲ್ಲ. ಏನು ವ್ಯಾಪಾರ ಮಾಡ್ತಿದ್ದಾನೆ, 10% ಲಾಭ ಇಟ್ಕೊಂಡಿದ್ದಾನೆ, 20% ಲಾಭ ಇಟ್ಕೊಳ್ಳೋದು, ಅಥವಾ ಇಲ್ಲದನ್ನು ಹೇಳಿ, ಈ ಪೆನ್ ಬಗ್ಗೆ ಇಲ್ಲದೇ ಇರೋದನ್ನು ಹೇಳಿ, ಚಿನ್ನದಲ್ಲಿ ಮಾಡಿದ್ದೀನಿ ರೀ, ಬಂಗಾರದಲ್ಲಿ ಮಾಡಿದ್ದೀನಿ, ಹಾಗೆ ಹೀಗೆ ಅಂತೇಳಿ ಮೋಸ ಮಾಡಿ ಮಾಡೋದು. ಇದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಇವೆಲ್ಲ ಅನೈತಿಕ ಚಟುವಟಿಕೆಗಳು. ಇದನ್ನು ಆಗೋದಕ್ಕೆ ಕಾರಣ ಏನು, ಯೋಜನೆ ಹಾಕೊಂಡ್ವಿ ನಾವು. ಓ, ಈ ವರ್ಷ ಈ ಟಾರ್ಗೆಟ್ ನಾವು ರೀಚ್ ಆಗಲೇಬೇಕು. ನಮಗೆ ಅಗತ್ಯ ಇಲ್ಲ ಅದು. ಒಂದು ಎಷ್ಟು ಅಗತ್ಯತೆಗೆ ಬೇಕೋ ಅಷ್ಟು ಬಳಸ್ಕೊಂಡ್ರೆ ನಾವು ಈ ಅನೈತಿಕತೆಯಿಂದ ಆಚೆ ಬರ್ಬೋದು.